10 ದ್ವಿಚಕ್ರ ವಾಹನಗಳನ್ನು ಕದ್ದ ಪಾತಕಿ ಕಳ್ಳ ಪೊಲೀಸ್ ವಶಕ್ಕೆ. ನಿಪ್ಪಾಣಿ. 414,000 ರೂಪಾಯಿ ಮೌಲ್ಯದ 10 ದ್ವಿಚಕ್ರ ವಾಹನಗಳನ್ನು ಕದ್ದ ಪಾತಕಿ ಕಳ್ಳನನ್ನು ವಶಕ್ಕೆ ಪಡೆಯುವಲ್ಲಿ ನಿಪ್ಪಾಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಿಪ್ಪಾಣಿ ಅಕ್ಕೋಳ್ ರಸ್ತೆಯ ಹಾಲಸಿದ್ಧನಾಥ ದೇವಸ್ಥಾನ ಪ್ರದೇಶದಲ್ಲಿ ಬಸವೇಶ್ವರ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ದ್ವಿಚಕ್ರ ವಾಹನ ಸವಾರರ ಹೆಲ್ಮೆಟ್ ಹಾಗೂ ವಾಹನದ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದರು. ಇದೇ ವೇಳೆ 21 ವರ್ಷದ ಯುವಕನ ದ್ವಿಚಕ್ರ ವಾಹನವನ್ನು ತಡೆದು ವಿಚಾರಣೆ ನಡೆಸುತ್ತಿರುವಾಗ ಆತನಿಂದ ಯಾವುದೇ ದಾಖಲೆಗಳು ಲಭ್ಯವಾಗಿಲ್ಲ. ಪೊಲೀಸರು ಯುವಕನನ್ನು ಅನುಮಾನಿಸಿ ಆತನನ್ನು ಪೊಲೀಸ್ ಠಾಣೆಗೆ ಕರೆತರಲಾಯಿತು. ಆತನನ್ನು ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಿಂದ ಸುಮಾರು 10 ಬೈಕ್ಗಳನ್ನು ತಂದಿರುವುದಾಗಿ ತಿಳಿಸಿದ್ದನು. ಈ ಮಾಹಿತಿಯ ಮೇರೆಗೆ ನಿಪ್ಪಾಣಿ ಪಶು ಮಾರುಕಟ್ಟೆ ವ್ಯಾಪ್ತಿಯಲ್ಲಿ 6 ದ್ವಿಚಕ್ರ ವಾಹನ ಹಾಗೂ ಪಡಿಹಾಳ್ ಗ್ರಾಮದ ಸರಹದ್ದಿನಲ್ಲಿ 3 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಿಶಾಲ್ ಓಡಿಸುತ್ತಿದ್ದ ದ್ವಿಚಕ್ರ ವಾಹನವು ಕೂಡ ಕಳ್ಳತನ ಮಾಡಿದ್ದಾಗಿದ್ದು ವಿಶಾಲ್ ಮೋರೆಯಿಂದ ಒಟ್ಟು 10 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ಪಿ ಭೀಮಾಶಂಕರ್ ಗುಳೇದ್, ಹಿರಿಯ ಅಧಿಕಾರಿ ಶ್ರೀಮತಿ ಶ್ರುತಿ ಕೆ, ಚಿಕ್ಕೋಡಿ ಡಿಎಸ್ಪಿ ಗೋಪಾಲ್ ಕೃಷ್ಣಗೌಡರ್ ಹಾಗೂ ನಿಪ್ಪಾಣಿ ಸಿಪಿಐ ಬಿಎಸ್ ತಳವಾರ ಮಾರ್ಗದರ್ಶನದಲ್ಲಿ ಬಸವೇಶ್ವರ ಠಾಣೆಯ ಪಿಎಸ್ಐ ರಮೇಶ್ ಪವಾರ, ಡಿಬಿ ಕೊತ್ವಾಲ್ ಹಾಗೂ ಸಹೋದ್ಯೋಗಿಗಳು ಈ ಕ್ರಮ ಕೈಗೊಂಡಿದ್ದು, ಸದ್ರಿ ಕಾರ್ಯಾಚರಣೆಯಲ್ಲಿ ಎಎಸ್ಐ ಆರ್ಬಿ ಕುಂಬಾರ, ಪೊಲೀಸ್ ಸಿಬ್ಬಂದಿಗಳಾದ ಎಸ್ಎಸ್ ಚಿಕ್ಕೋಡಿ, ಎಂಎ ತೇರ್ದಾಳ, ಜೆಪಿ ಸಂಗೋಡಿ, ಆರ್ಬಿ ಪಾಟೀಲ, ಎಂಆರ್ ಕಾಂಬಳೆ, ಆರ್ಆರ್ ಮದನೆ, ವಿನೋದ ಟಕ್ಕಣ್ಣವರ್ ಭಾಗವಹಿಸಿದ್ದರು.